ಯೋಗ ಪ್ರಪಂಚಕ್ಕೆ ಯೋಗವನ್ನು ಪರಿಚಯ ಮಾಡಿದ್ದು ಭಾರತ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯೋಗ ಪಟುಗಳ ತೌರೂರು ಅಂತೇಳಿ ಕರೆಸ್ಕೊಳ್ಳುತ್ತೆ. ಇಲ್ಲಿ ಸಾಕಷ್ಟು ಜನ ಯೋಗ ತರಬೇತಿಯನ್ನು ಪಡೆದು ದೇಶ ವಿದೇಶಗಳಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಮತ್ತು ಉನ್ನತವಾದಂಥ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಇಲ್ಲಿ ತರಬೇತಿಯನ್ನು ಪಡೆದು ದೇಶ ವಿದೇಶಗಳಲ್ಲಿ ತಮ್ಮ ಭವಿಷ್ಯವನ್ನು ಕಂಡುಕೊಂಡಿರ್ತಕ್ಕಂಥ ಸಾವಿರಾರು ಜನಗಳ ಮಧ್ಯದಲ್ಲಿ ಈಗ 14 ವರ್ಷದ ಜಾಹ್ನವಿ ಎಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಆರಿಸುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇವರು 9ನೇ ವಯಸ್ಸಿಗೆ ದಕ್ಷಿಣ ಕೊರಿಯಾದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಗೆದ್ದು ಸಾಧನೆಯನ್ನು ಮಾಡಿದ್ದಾರೆ. ಕನಸನ್ನು ಹೊತ್ತಿರತಕ್ಕಂಥ ಜಾಹ್ನವಿ ಎಂಆರ್ ಇದೀಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದು ದೇಶ ಮತ್ತು ವಿದೇಶಗಳಲ್ಲಿ ಈ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅವರು ಯಾವ ರೀತಿಯಾದಂಥ ಯೋಗ ಮಾಡಿದ್ರೆ ಒಳ್ಳೆಯದು, ಒಂದು ಯೋಗದಿಂದ ಏನೇನೆಲ್ಲ ಪ್ರಯೋಜನ ಆಗುತ್ತೆ, ಯೋಗ ಅಂತಂದರೆ ಏನು, ಯಾರೆಲ್ಲ ಮಾಡಬಹುದು, ಯೋಗದಲ್ಲಿ ಯಾವ ಭಂಗಿಗಳನ್ನು ಪ್ರಯೋಗ ಮಾಡಬಹುದು, ಮತ್ತು ಯೋಗ ತರಬೇತಿ ಯಾವ ರೀತಿ ಪಡೆದ್ರೆ ಒಳ್ಳೆಯದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇದಾಸನ ಸರ್ವಾಂಗಾಸನ ಅಂತ ಇದು ಕುಕ್ಕುಟಾಸನ. ಇದು ಪ್ರಿಂಚ ವಿಷ್ಟಿಕಾಸನ, ಫ್ಲೆಕ್ಸಿಬಿಲಿಟಿ ಮಾಡೋ ಆಸನ. ಇದು ಪಾಶ್ಚಿಮೋತ್ತಾಸನ. ಈ ಆಸನ ಒಂದು ಬೇಸಿಕ್ ಆಸನ, ಡೈಲಿ ರುಟೀನ್ ಲೈಫಲ್ಲಿ ನಾವು ಮಾಡ್ಕೊಬೋದು. ಇದು ಓಂಕಾರಾಸನ. ಈ ಆಸನ ಒಂದು ಬೇಸಿಕ್ ಆಸನನೇ. ಇದು ನಟರಾಜಾಸನ, ಲೆಗ್ ಬ್ಯಾಲೆನ್ಸ್. ದಿಂಬಾಸನ. ಇದು ಬ್ಯಾಕ್ ಬೆಂಡಿಂಗ್ ಆಸನ, ಫ್ಲೆಕ್ಸಿಬಿಲಿಟಿ ಮಾಡ್ತೀವಿ ಆಸನ. ಇದು ಪೂರ್ಣ ಮತ್ಸ್ಯಂದ್ರಾಸನ. ಇದು ಒಂದು ಗ್ರೂಪ್ ಆಸನ. ಇದು ಅರ್ಧಬದ್ಧ ಪದ್ಮ ಪಿಂಚ ವೃಷ್ಟಿಕಾಸನ. ಇದು ಒಂದು ಬ್ಯಾಕ್ ಪೆಂಡಿಂಗ್ ಮತ್ತು ಹ್ಯಾಂಡ್ ಬ್ಯಾಲೆನ್ಸ್ ಆಸನ. ಇದು
ಹನುಮಾನಾಸನ. ಇದು ಪೂರ್ಣ ಧನುರಾಸನ ಅಂತ, ಇದು ಬ್ಯಾಕ್ ಬೆಂಡಿಂಗ್ ಮತ್ತೆ ಬ್ಯಾಲೆನ್ಸಿಂಗ್ ಆಸನ. ಚಕ್ರಬಂಧಾಸನ, ಇದು ಒಂದು ಗ್ರೂಪ್ ಆಸನ, ಬ್ಯಾಕ್ ಬೆಂಡಿಂಗ್ ಆಸನ. ಪಾದಹಸ್ತಾಸನ, ಫ್ರಂಟ್ ಬೆಂಡಿಂಗ್ ಆಸನ. ಕೂರ್ಮಾಸನ, ಲೆಗ್ ಸ್ಟ್ರೆಚ್ ಮತ್ತೆ ಫ್ರಂಟ್ ಬೆಂಡಿಂಗ್ ಆಸನ. ಅಧೋಮುಖ ಟಿಟಿವಾಸನ, ಫ್ರಂಟ್ ಬೆಂಡಿಂಗ್ ಆಸನ. ಉಪವಿಷ್ಟ ಕೋಣಾಸನ, ಲೆಗ್ ಸ್ಟ್ರೆಚಿಂಗ್ ಆಸನ. ಆಸನ ಮಾಡೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಮತ್ತೆ ಲೆಗ್ ಪೇನ್ ಹೋಗುತ್ತೆ. ಏಕಪಾದ ರಾಜ ಕಪೋತಾಸನ, ಇದು ಬ್ಯಾಕ್ ಬೆಂಡಿಂಗ್ ಮತ್ತೆ ಫ್ಲೆಕ್ಸಿಬಿಲಿಟಿ ಮಾಡೋ ಆಸನ. Thank you.
ಇದು ರಾಜಕಪೋತಾಸನ. ಈ ಆಸನ ಫ್ಲೆಕ್ಸಿಬಿಲಿಟಿ ಮಾಡ್ತೀವಿ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಬ್ಯಾಕ್ ಬೆಂಡಿಂಗ್ ಫ್ರಂಟ್ ಬೆಂಡಿಂಗ್ ಎಲ್ಲ. ಅರ್ಧಬದ್ಧ ಪದ್ಮ ಪಾಶ್ಚಿಮೋತ್ತಾಸನ. ಈ ಆಸನ ಅಪೋಸಿಟ್ ಟು ಪಾಶ್ಚಿಮೋತ್ತಾಸನ. ಸವಿತ್ರಾಸನ ಅಂತ. ಈ ಆಸನ ಮಾಡೋದ್ರಿಂದ ಬ್ಯಾಕ್ ಪೇನಿಂಗ್ ತುಂಬ ಇನ್ಕ್ರೀಸ್ ಆಗುತ್ತೆ. ತ್ರಿಪುರಾಲಾಸನ, ಇದು ಒನ್ ಲೆಗ್ ಬ್ಯಾಲೆನ್ಸ್ ಆಸನ. ಶಲಭಾಸನ. ಈ ಆಸನ ಮಾಡೋದ್ರಿಂದ ನಮಗೆ ಸ್ಟ್ರೆಚಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿ, ಬ್ಯಾಕ್ ಬೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಆ್ಯಕ್ಚುಲಿ ಯೋಗ ಅನ್ನೋದು ಒಂದು ಇಂಡಿಯನ್ ಟ್ರೆಡಿಷನ್ ಕಲ್ಚರ್ ಅಂತ. ಈ ಎಷ್ಟೊಂದು ಜನ ಈಗ ಇಂಡಿಯನ್ಸ್ ಎಲ್ಲ ಕರ್ನಾಟಕದಲ್ಲಿರೋರು ಯಾರು ಯೋಗ ಮಾಡ್ತಿಲ್ಲ, ಯೋಗ ಎಲ್ಲರಲ್ಲೂ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಈಗ ಎಕ್ಸಾಂಪಲ್ ಕೋವಿಡ್ ತಗೊಳ್ಳೋಣ. ಕೋವಿಡ್ ಬರೋದಕ್ಕಿಂತ ಮುಂಚೆ ನಮ್ಮ ಆರೋಗ್ಯ ಎಲ್ಲ ಹೆಲ್ದಿ ಆಗಿತ್ತು, ಬಟ್ ಕೋವಿಡ್ ಬಂದಮೇಲೆ ಎಲ್ಲರೂ ಹಾಸ್ಪಿಟ್ಲಿಗೆ ಹೋದ್ರು, ತುಂಬ ಜನ ಸಾಯ್ತಿದ್ರು, ಮತ್ತೆ ಪ್ರಾಪರ್ ಹೆಲ್ತ್ ಇರಲಿಲ್ಲ ಅವ್ರಿಗೆಲ್ಲ, ಹೆಲ್ತ್ ಇರ್ತಿರ್ಲಿಲ್ಲ. ಸೊ ಯೋಗ ಮಾಡೋದ್ರಿಂದ ನಿಮಗೆ ಪ್ರಾಪರ್ ಹೆಲ್ತ್ ಇರುತ್ತೆ, ಮತ್ತೆ ಮೈಂಡ್ ಬಾಡಿ ಸೌಂಡ್ನ ಕಂಟ್ರೋಲ್ ಮಾಡ್ಕೊಬೋದು ನೀವೆಲ್ವಾ ಎಲ್ಲ, ಮತ್ತೆ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ಸೊ ಡೈಲಿ ಯೋಗನ ಪ್ರಾಕ್ಟೀಸ್ ಮಾಡ್ಕೊಬೇಕು ನೀವು. ಮೀನ್ಸ್ ಲೈಕ್ ಡೈಲಿ ರುಟೀನಲ್ಲಿ ನೀವು ಅದನ್ನು ಅಳವಡಿಸ್ಕೊಬೇಕು, ಮತ್ತೆ ಬಾಡಿ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಯೋಗ ಮಾಡೋದ್ರಿಂದ. ಯೋಗ ಮಾಡೋದ್ರಿಂದ ನಮ್ಗೊಂದು ಖುಷಿ ಇರುತ್ತೆ, ಯಾಕಂದ್ರೆ ಯಾವ ಟೆನ್ಷನ್ಸ್ ಇರಲ್ಲ, ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡುತ್ತೆ ಯೋಗ ಮಾಡೋದ್ರಿಂದ. ಯೋಗ ಮಾಡೋದಕ್ಕೆ ಏನ್ ಏಜ್ ಲಿಮಿಟ್ಸ್ ಇರಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಸ್ಕೂಲ್ ಮಕ್ಕಳು, ಕಾಲೇಜ್ ಅವ್ರು ಎಲ್ಲ ತುಂಬಾ ಓದು ಓದು ಅಂತ ಟೆನ್ಷನ್ಸೇ ಇರುತ್ತೆ ಅವ್ರಿಗೆ ಜಾಸ್ತಿ, ಮತ್ತೆ ಅವರು ಚೆನ್ನಾಗಿ ಓದಕ್ಕೂ ಆಗಲ್ಲ ಟೆನ್ಷನ್ಸ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ. ಅದಕ್ಕೆ ಯೋಗ ಮಾಡಿದ್ರೆ ಆ ಸ್ಟ್ರೆಸ್ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಯೋಗ ಅನ್ನೋದಕ್ಕೆ ಏನ್ ಏಜ್ ಲಿಮಿಟ್ಸ್ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಕೆಲವೊಬ್ರು ಮನೆಯಲ್ಲಿ ಫೋನ್ ನೋಡ್ಕೊಂಡು ಗೇಮ್ ಆಡ್ಕೊಂಡಿರ್ತಾರೆ, ತುಂಬಾ ಸೋಂಬೇರಿಗಳಾಗ್ಬಿಟ್ಟಿರ್ತಾರೆ, ಒಂದು ಕೆಲ್ಸನೂ ಮಾಡಲ್ಲ. ಅದಕ್ಕೋಸ್ಕರ ಯೋಗ ಮಾಡಿದ್ರೆ ನಮ್ಮ ಬಾಡಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ, ಮತ್ತೆ ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಯೋಗ ಮಾಡೋದ್ರಿಂದ. ಕೆಲವೊಂದು ಯೋಗಾಸನ ಹೇಳ್ತೀನಿ, ಅದು ಬೇಸಿಕ್ ಆಸನ, ದಿನಾಗ್ಲೂ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಮೊದಲನೇದಾಗಿ ವೃಕ್ಷಾಸನ ಅಂತ. ವೃಕ್ಷಾಸನ ಮಾಡೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಈಗ ಕೆಲವೊಬ್ರು ಮನೆಯಲ್ಲಿ ಒಂದು ಕಾನ್ಸ್ಟೆಂಟ್ ಮೈಂಡ್ ಇರಲ್ಲ, ಎಲ್ಲ ಒಂದು ತಲೆ ಎಲ್ಲ ಒಂದ್ ಕಡೆ ಇದ್ರ ಕಡೆ ಓಡ್ತಾ ಇರುತ್ತೆ, ಬೇರೆ ಬೇರೆ ಟೆನ್ಷನ್ಸ್ ಎಲ್ಲ ಓಡ್ತಾ ಇರುತ್ತೆ. ಅದಕ್ಕೆ ಇದು ವೃಕ್ಷಾಸನ ಮಾಡೋದ್ರಿಂದ ನಿಮಗೆ ಕಾನ್ಸ್ಟೆಂಟ್ ಮೈಂಡ್ ಇರುತ್ತೆ, ಒಂದ್ ಕೆಲಸದಿಂದ ಒಂದ್ ಫೋಕಸ್ ಎಲ್ಲ ಜಾಸ್ತಿ ಆಗುತ್ತೆ ನಿಮಗೆ, ಇದು ವೃಕ್ಷಾಸನ ಅಂತ. ಸೆಕೆಂಡ್ ಒನ್ ಸರ್ವಾಂಗಾಸನ. ಈ ಸರ್ವಾಂಗಾಸನ ಮಾಡೋದ್ರಿಂದ ಬೆನಿಫಿಟ್ಸ್ ಏನೇನಂದ್ರೆ, ಮೇನ್ ಏನ್ಬೇಕಂದ್ರೆ ನಿಮ್ ಸೋಂಬೇರಿತನನ ಬೆಳ್ತೀರ, ಲೇಸಿನೆಸ್ ಇರಲ್ಲ ನಿಮ್ ಬಾಡಿನಲ್ಲಿ, ಮತ್ತೆ ನಿಮ್ ಬಾಡಿ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಥರ್ಡ್ ಆಸನ ಧನುರಾಸನ ಅಂತ, ಇದು ಒಂದು ಬ್ಯಾಲೆನ್ಸಿಂಗ್ ಆಸನ. ಈ ಆಸನ ಒಂದು ಬೇಸಿಕ್ ಆಸನ. ಈ ಆಸನ ಧನುರಾಸನ ಮಾಡೋದ್ರಿಂದ ನಿಮ್ ಬಾಡಿ ಎಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗುತ್ತೆ, ನಿಮ್ ಅಂದ್ರೆ ಜಿಡ್ಡು ಅಂತೀವಲ್ಲ ಅದೆಲ್ಲ ಏನು ಇರಲ್ಲ ನಿಮ್ ಬಾಡಿನಲ್ಲಿ. ಈ ತ್ರೀ ಮೇನ್ ಆಸನಸ್ ಮಾಡೋದ್ರಿಂದ ನಿಮ್ ಡೈಲಿ ಲೈಫ್ ತುಂಬಾ ಈಸಿಯಾಗಿ ಮೂವ್ ಆನ್ ಆಗ್ತೀರ. ಸೊ ನೀವೆಲ್ಲರೂ ಯೋಗ ಮಾಡಿ ಆರೋಗ್ಯವಾಗಿರಿ.